ಕ್ರಿಸ್ತನಲ್ಲಿ ಪ್ರಿಯ ನನ್ನ ಸಹೋದರ ಹಾಗೂ ಸಹೋದರರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೆ ನಾನು ಕ್ರಿಸ್ಮಸ್ ಹಬ್ಬದ ಶುಭವಂದನೆ ನಾನು ತಿಳಿಸುವನಾಗಿದ್ದೇನೆ. ಪ್ರಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನಮಗೆ ಬಹಳ ಒಂದು ಸಂತೋಷ, ಒಂದು ಸಂಭ್ರಮದ ಒಂದು ದಿನವಾಗಿದೆ. ನಮಗೆ, ನಮ್ಮ ಕುಟುಂಬಕ್ಕೆ, ಸಭೆಗೆ, ಇಡೀ ಪ್ರಪಂಚಕ್ಕೆ ಎಲ್ಲರೂ ನಮ್ಮ ಚರ್ಚ್ಗಳನ್ನು ಡೆಕೋರೇಟ್ ಮಾಡುತ್ತೇವೆ, ಮನೆಗಳನ್ನು ಡೆಕೋರೇಷನ್ ಮಾಡ್ತಾರೆ. ದೊಡ್ಡ ಒಂದು ಬೆಳಕಿನ ವಾತಾವರಣ ನಾವು ನೋಡೋರಾಗಿದ್ದೇವೆ. ಸಂತೋಷ ಸಂಭ್ರಮವನ್ನು ತರುವಂಥದ್ದಾಗಿದೆ. ಪ್ರಿಯ ಸಹೋದರ ಹಾಗೂ ಸಹೋದರರೇ, ಈ ದಿನದಲ್ಲಿ ನಾವು ಸಂತೋಷ ಪಡೋಣ, ಆನಂದ ಪಡೋಣ. ಮತ್ತು ಇದರಲ್ಲಿ ನಾವು ಏನು ನೋಡ್ತೇವೆ ಅಂದರೆ, ದೇವರ ಪ್ರೀತಿ, ದೇವರ ದಯೆ ಎಷ್ಟಾಗಿದೆ ಲೋಕದ ಮೇಲೆ ಎಂಬುದನ್ನು ನೋಡ್ತೇವೆ. ನಾವು ವಾಕ್ಯದಲ್ಲಿ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಯಾಕಂದರೆ ಒಬ್ಬರಾದರೂ ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವ ಹೊಂದಬೇಕು ಎಂಬ ಕಾರಣಕ್ಕಾಗಿ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿದನು. ಮತ್ತು ದೇವರು ಈ ಲೋಕಕ್ಕೆ ತನ್ನ ಮಗನನ್ನು ಕಳಿಸಬೇಕಾದರೆ ಮರಿಯಳನ್ನು ಆರಿಸಿ ತೆಗೆದುಕೊಂಡನು, ಯೋಸೇಫನನ್ನು ಆರಿಸಿದನು, ಮರಿಯಳನ್ನು ಕರೆದನು. ದೇವದೂತರ ಮುಖಾಂತರವಾಗಿ ವಾಗ್ದಾನ ಆಯಿತು, ಮರಿಯಳೇ ನಿನಗೆ ದೇವರ ದಯೆ ದೊರಕಿತ್ತು, ನೀನು ಜಗದ್ರಕ್ಷಕನಿಗೆ ತಾಯಿಯಾಗುವಿ ಎಂಬುದಾಗಿ ವಾಗ್ದಾನ ಆಗಿದ್ದಾಗ ಮರಿಯಳು ಹೇಳಿದಳು, ಇದು ಹೇಗೆ ಸಾಧ್ಯ, ನಾನು ಇನ್ನೂ ಪುರುಷನನ್ನು ಅರಿತವಳಲ್ಲವಲ್ಲ ಎಂಬುದಾಗಿ ಹೇಳಿದಳು. ಮತ್ತೆ ದೇವದೂತರ ಮುಖಾಂತರ ವಾಗ್ದಾನ ಆಯಿತು, ದೇವರಿಂದ ಬರುವ ಒಂದು ಮಾತಾದರೂ ನಿಷ್ಫಲವಾಗಿ ಹೋಗುವುದಿಲ್ಲ ಎಂಬುದಾಗಿ ಹೇಳಿದಾಗ ಮರಿಯಳು ಹೇಳಿದಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ಬಲವಾಗಿ ದೇವರ ವಾಕ್ಯಕ್ಕೆ, ದೇವರ ಮಾತನ್ನು ನಂಬಿದಳು. ಪ್ರಿಯರು, ಅದಕ್ಕಾಗಿ ಆಕೆ ಸಿದ್ಧಳಾದಳು. ಪ್ರಿಯ ಸಹೋದರ ಹಾಗೂ ಸಹೋದರಿಯನ್ನು ನಾವು ಬೈಬಲ್ನಲ್ಲಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ ನೋಡ್ತೇವೆ. ಯೇಸು ಕ್ರಿಸ್ತನ ಜೀವನ ಚರಿತ್ರೆ, ಆತನ ಸೇವೆ, ಅಪೊಸ್ತಲರನ್ನು ಆರಿಸಿಕೊಂಡಂಥದ್ದು, ಮತ್ತು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆತನ ತ್ಯಾಗ ಬಲಿದಾನದವರೆಗೂ ಮರಿಯಳು ಬಲವಾದಂಥ ನಂಬಿಕೆಯಲ್ಲಿ ಜೀವಿಸಿದಳು. ಅನೇಕ ಕಷ್ಟಗಳು ಬಂದು, ಅನೇಕ ಸಮಸ್ಯೆಗಳು ಬಂದು ಎಲ್ಲವನ್ನು ಎದುರಿಸಿದಳು. ಪ್ರಿಯರೇ, ದೇವರ ಮಾತನ್ನು ಬಲವಾಗಿ ನಂಬಿದಳು. ಅದಕ್ಕಾಗಿ ಇವತ್ತು ದಿವಸ ನಾವು ಅರ್ಥ ಮಾಡಿಕೊಳ್ಳೋಣ, ಯೇಸು ಕ್ರಿಸ್ತನು ಜಗದ್ರಕ್ಷಕನು, ಲೋಕದ ಒಡೆಯನು, ಮಾನವನಾಗಿ ಈ ಲೋಕಕ್ಕೆ ಬಂದನು. ನಾವು ವಾಕ್ಯದಲ್ಲಿ ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ನರಾವತಾರ ಎತ್ತಿ ಭೂಮಿಗೆ ಬಂದನು. ಆತನಲ್ಲಿ ಜೀವವಿತ್ತು, ಆತನಲ್ಲಿ ಬೆಳಕಿತ್ತು, ಆ ಬೆಳಕು ಮನುಷ್ಯರಿಗೆ ಬೇಕಾಗಿತ್ತು. ಕತ್ತಲೆಯಲ್ಲಿದ್ದಂಥ ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬೆಳಕಾಗಿ ಬಂದನು. ಕತ್ತಲೆ ಲೋಕ ಅಂದರೆ ಪಾಪದಿಂದ ಜೀವಿಸುವಂತಹ ಲೋಕಕ್ಕೆ ಆತನು ಬೆಳಕಾಗಿ ಬಂದನು. ಪ್ರಿಯರೇ, ಕತ್ತಲೆ ಆತನನ್ನು ಮುಸುಕಲಿಲ್ಲ, ಬೆಳಕು ಕತ್ತಲೆಯನ್ನು ಓಡಿಸಿತ್ತು. ಪ್ರಿಯ ನನ್ನ ಸಹೋದರ ಹಾಗೂ ಸಹೋದರರೇ, ಇವತ್ತು ದಿವಸ ನಾವು ಇದರಿಂದ ನಾವು ತಿಳ್ಕೊಳ್ಳೋದೇನಂತಂದರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನ್ಮ ತಾಳಿದಾಗ ಸತ್ಯ ದೇವರಾಗಿ ಜೀವಿಸಿದನು, ಸತ್ಯ ಮಾನವನಾಗಿ ಜೀವಿಸಿದನು. ಮತ್ತು ಈ ರಕ್ಷಣೆ ಯೋಜನೆ ಕಾರ್ಯಕ್ಕೆ ಮರಿಯಳು ಬಲವಾಗಿ ನಂಬಿದಳು. ಪ್ರಿಯರೇ, ಪ್ರಾರಂಭದಲ್ಲಿ ಇದು ಹೇಗೆ ಸಾಧ್ಯ ಅಂತ ಹೇಳಿದಳು, ಆದರೆ ದೇವರಿಂದ ಬರುವಂಥದ್ದು ಒಂದು ಮಾತಾದರೂ ನಿಷ್ಫಲವಾಗಿ ಹೋಗುವುದಿಲ್ಲ ಅಂತ ಹೇಳಿದಾಗ ಆಕೆ ನಂಬಿದಳು. ದೇವರ ರಕ್ಷಣೆ ಯೋಜನೆ ಕಾರ್ಯಕ್ಕೆ ಸಹಾಯ ಮಾಡಿದಳು, ಸಪೋರ್ಟ್ ಮಾಡಿದಳು. ಮಧ್ಯದಲ್ಲಿ ಇದು ನನ್ನಿಂದ ಆಗೋದಿಲ್ಲ ಅಂತ ಹೇಳಿಲ್ಲ ಆಕೆ. ಯೇಸು ಕ್ರಿಸ್ತನ ತ್ಯಾಗ ಬಲಿದಾನ ಪುನರುತ್ಥಾನದವರೆಗೂ ಈ ಕಾರ್ಯಕ್ಕೆ ಸಪೋರ್ಟ್ ಮಾಡಿದಳು, ಸಹಾಯ ಮಾಡಿದಳು. ಪ್ರಿಯ ನನ್ನ ಸಹೋದರ ಸಹೋದರಿಯರು, ಇವತ್ತು ದಿವಸ ದೇವರು ನಮಗೆ ಸಹ ವಾಗ್ದಾನ ಮಾಡಿದ್ದಾನೆ, ಈಗೋ ನಾನು ಬೇಗನೆ ಬರುತ್ತೇನೆ, ನಾನು ನಿಮ್ಮನ್ನು ನನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೇನೆ ಎಂಬುದಕ್ಕೆ ವಾಗ್ದಾನ ಮಾಡಿದ್ದಾನೆ, ಪ್ರಾಮಿಸ್ ಮಾಡಿದ್ದಾನೆ. ಮರಿಯಳಿಗೆ ಹೇಳಿದ ಹಾಗೆ ನಮಗೂ ಸಹ ವಾಗ್ದಾನ ಮಾಡಿದ್ದಾನೆ. ನಾವು ಆತನ ಮಾತಿಗೆ ಎಷ್ಟು ನಂಬಿಕೆ ಇಟ್ಟಿದ್ದೇವೆ, ಎಷ್ಟು ನಂಬ್ತಾ ಇದ್ದೇವೆ, ಯಾವ ಕಾರಣಕ್ಕೂ ಆ ನಂಬಿಕೆಯಲ್ಲಿ ಮರಿಯಳು ಸೋಲಿಲ್ಲ. ಪ್ರಿಯರೇ, ಎಲ್ಲವನ್ನು ನಂಬಿದಳು. ಇವತ್ತು ನಾವು ಸಹ ಯಾವ ರೀತಿಯಿಂದ ನಂಬ್ತಾ ಇದ್ದೇವೆ? ಯೇಸು ಕ್ರಿಸ್ತನು ಮೊದಲಿಂಗನಾಗಿ ಬಂದಾಗ ನಾವು ಮೊದಲಿಗೆ ಹೇಗೆ ಎತ್ತಲ್ಪಡ್ತೇವೆ? ನಮ್ಮನ್ನು ಬಿಟ್ಟು ಅಗಲಿ ಹೋದವರು ಎತ್ತಲ್ಪಡ್ತಾರೆ, ನೀತಿವಂತರು. ನಾವು ನೀತಿವಂತರು ಎತ್ತಲ್ಪಡ್ತೇವೆ, ಮೊದಲಿಗೆ ಆತನ ಜೊತೆಯಲ್ಲಿ ನಾವು ಸೇರುತ್ತೇವೆ, ಆ ಮದುವೆ ಔತಣದಲ್ಲಿ ನಾವು ಪಾಲು ಹೊಂದುತ್ತೇವೆ. ಪ್ರಿಯನ ಸಹೋದರ ಹಾಗೂ ಸಹೋದರಿಯ ಒಂದು ವಿಶೇಷತೆ ಏನಂತಂದರೆ ಯೇಸು ಕ್ರಿಸ್ತನು ಬಂದಾಗ ನೀತಿವಂತರು ಮೊದಲಿಗಿತ್ತಿಗೆ ಎತ್ತಲ್ಪಟ್ಟಾಗ, ಅಗಲಿ ಹೋದವರು ನೀತಿವಂತರು ಎತ್ತಲ್ಪಟ್ಟಾಗ, ಆ ಒಂದು ಮದುವೆಯ ಅವತರಣದಲ್ಲಿ ಆ ಸಂಭ್ರಮ, ಆ ಸಂತೋಷ ಈ ಕ್ರಿಸ್ಮಸ್ಗಿಂತಲೂ ಆ ಕ್ರಿಸ್ಮಸ್ ನಮಗೆ ಭಾಳ ದೊಡ್ಡ ಪ್ರೇರೆ. ಅಲ್ಲಿ ನಮ್ಮನ್ನು ಬಿಟ್ಟು ಅಗಲಿ ಹೋದಂಥ ನಮ್ಮ ಪ್ರಿಯರನ್ನು ನಾವು ಕಾಣುತ್ತೇವೆ, ನೋಡ್ತೇವೆ, ಸಂತೋಷ ಪಡ್ತೇವೆ, ಆನಂದ ಪಡ್ತೇವೆ. ಅದು ಬಹಳ ದೊಡ್ಡ ಕ್ರಿಸ್ಮಸ್ಸು. ಅದಕ್ಕಾಗಿ ನಮ್ಮ ಸಿದ್ಧತೆ ಏನಾಗ್ತಾ ಇದೆ, ಅದಕ್ಕಾಗಿ ನಮ್ಮ ಕೊಡುಗೆ ಏನಾಗಿದೆ? ದೇವರ ರಕ್ಷಣೆ ಯೋಜನೆ ಕಾರ್ಯಕ್ಕೆ ಮರಿಯಳು ಸಹಾಯ ಮಾಡಿದಳು, ಯೇಸಪ್ಪನು ಸಹಾಯ ಮಾಡಿದಳು, ಸಪೋರ್ಟ್ ಮಾಡಿದಳು. ಈ ಕಾರ್ಯ ಮಧ್ಯದಲ್ಲಿ ನಿಂದಿಸಲಿಲ್ಲ ಅವರು. ಎಲ್ಲಕ್ಕೂ ಅವರು ನಂಬಿಕೆಯಿಂದ ಅದರಲ್ಲಿ ಅವರು ಕೊಡುಗೆಯಾಗಿತ್ತು. ಪ್ರಿಯರು, ಇವತ್ತು ದಿವಸ ನಮ್ಮ ಕೊಡುಗೆ ಏನಾಗಿದೆ? ನಾವು ನಮ್ಮ ಸಭೆಗೆ, ಚರ್ಚಿಗೆ ಹೇಗೆ ಸಹಾಯ ಮಾಡ್ತಾ ಇದ್ದೇವೆ? ಸೇವೆಗೆ ಹೇಗೆ ಸಹಾಯ ಮಾಡ್ತಾ ಇದ್ದೇವೆ? ರಕ್ಷಣೆ ಯೋಜನೆ ಕಾರ್ಯಕ್ಕೆ ನಮ್ಮ ಕೊಡುಗೆ ಏನಾಗಿದೆ? ಇವತ್ತಿಗಿನ ಯೇಸು ಕ್ರಿಸ್ತನು ಬಂದರೆ ನಾವು ಆತನ ಜೊತೆಯಲ್ಲಿ ಎತ್ತಲ್ಪಡ್ಬೋದಾ? ಆ ಮದುವೆ ಸಂಭ್ರಮದಲ್ಲಿ ನಾವು ಪಾಲು ಹೊಂದ್ಬೋದಾ? ನಾವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು ನಾವು ಹೇಗೆ ಸಿದ್ಧರಾಗ್ತಾ ಇದ್ದೇವೆ? ಇದು ಪ್ರಿಯರೇ, ದೇವ್ರ ರಕ್ಷಣೆ ಯೋಜನೆ ಕಾರ್ಯ ಇದು ಬಹಳ ದೊಡ್ಡದಿದೆ. ಆತನು ಬರುವವರೆಗೆ ಇದು ನಡೆಯುವಂಥದ್ದಾಗಿದೆ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರ ಹಾಗೂ ಸಹೋದರರೇ, ಈ ದಿನ ನಮಗೆ ಬಹಳ ವಿಶೇಷವಾದಂಥ ದಿನವಾಗಿದೆ. ಇದರಲ್ಲಿ ನಾವು ಸಂತೋಷ ಪಡೋಣ, ಆನಂದ ಪಡೋಣ. ನಾವು, ನಮ್ಮ ಕುಟುಂಬ, ನೆಂಟರಿಷ್ಟರು, ಬಂಧು ಬಳಗದವರು ಕ್ರಿಸ್ಮಸ್ ಹಬ್ಬವನ್ನು ಸಂತೋಷವಾಗಿ ನಾವು ಆಚರಿಸೋರಾಗಿದ್ದೇವೆ. ಆದರೂ ಒಂದು ನಮ್ಮ ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ, ಯೇಸು ಕ್ರಿಸ್ತನು ಬಂದಾಗ ಆತನ ಜೊತೆಯಲ್ಲಿ ನಾನು ಸೇರಬೇಕಾದ್ರೆ ಏನು ಮಾಡಬೇಕು? ಯೇಸು ಕ್ರಿಸ್ತನು ತನ್ನ ಅಪೊಸ್ತಲರು ಆರಿಸಿದ್ದಾನೆ, ಸಂಸ್ಕಾರಗಳು ಕೊಟ್ಟಿದ್ದಾನೆ. ಅದರಿಂದ ನಾವು ದೇವ್ರ ಮಕ್ಕಳಾಗ್ತೇವೆ, ನೀತಿವಂತರಾಗ್ತೇವೆ, ಮೊದಲಿಗಿತ್ತಿ ಆಗ್ತೇವೆ. ಆತನು ಬಂದಾಗ ಆತನ ಜೊತೆಯಲ್ಲಿ ನಾವು ಸೇರಿ ಆ ಮದುವೆ ಔತಣದಲ್ಲಿ ಸಂಭ್ರಮ, ಸಂತೋಷ, ಆನಂದವನ್ನು ಆಚರಿಸಿ ನಿತ್ಯ ನಿರಂತರವಾಗಿ ದೇವರೊಂದಿಗೆ ಇರುವಂಥದ್ದು ಇದು ಬಹಳ ದೊಡ್ಡದಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ಸಿದ್ಧರಾಗಿರೋಣ. ಮತ್ತು ಈ ಕ್ರಿಸ್ಮಸ್ ಹಬ್ಬವನ್ನು ನೀವು ಸಂತೋಷವಾಗಿ ಆಚರಿಸ್ರಿ. ಮತ್ತು ಆ ಕ್ರಿಸ್ಮಸ್ ಮದುವೆ ಔತಣ, ಆ ಸಂಭ್ರಮಕ್ಕಾಗಿ ನಾವು ಸಿದ್ಧರಾಗಿರೋಣ. ಮತ್ತು ದೇವರು ನಿಮ್ಮನ್ನು ಆ ದಿನಕ್ಕಾಗಿ ಸಿದ್ಧಪಡಿಸಲಿ. ಆಮೇಲೆ. Thank you.